नमस्कार वीक्षकरे कर्नाटक टीवी निम्गेल्लरिगू कूड प्रीतिया स्वागत नानु नलिनाक्षी हळ्ळिगळल्लि निवेल्लरू कूड अरळिकट्टे अंत केळिर्तीरा अदे नीवु एळ्नीर कट्टे केळिदिरा सो नानु निम्मन्न इवत्तु एळ्नीर कट्टे कर्कोंडु होग्तीनि इदिरोदु बेंगळूरिन मल्लेश्वरम नल्लिरुवंत ओंदु प्लेस इदु सो एळ्नीर कट्टे अंद्रे सिक्कापट्टे क्यूरियासिटी बरुत्ते एनप्प इल्लि सिगुत्ते अंत सो नानु डैरेक्ट आगि ओंदु एळ्नीर कट्टे कर्कोंडु होगि निम्मन्न अल्लिरुवंत ओंदष्टु इंट्रेस्टिंग थिंग्स ना निम्मप्पगे परिचय माड्कोळ्तीनि सो बन्नि यस एळ्नीर कट्टेगे नानु बंदायितु सो अरळिकट्टे यूजुअली होगी नहीं हरटे ओडदिर्तीरा सो नानी एळ्नीर कट्टेल्लिदीनि एळ्नीर कट्टे अंद्रे ऐन एळ्नीर सिगबहुदा इल्ली अंत अन्कोबहुदु डेफिनेटली अल्ल सो ऐन सिगुत्ते इल्ली अंत इल्लिन ओनर इद्दारे नम्म जोते इवर्ने मातार्सोण ऐनेन सिगुत्ते अंत हाय मैडम हेलो वेलकम वेलकम चेन्नागिद्दीव नीवु नानु तुंबा चेन्नागिद्दीनि सो थैंक यू एळ्नीर कट्टे अंत नम्म प्रेक्षकरिगे परिचय माड्कोळ्ता इद्दे सो तुंबाने स्पेशल सो हागागि ई ओंदु शॉप गे बंदिद्दीनि केळ्पट्टे इदे ई ओंदु शॉप बग्गे सो ऐनु सिगुत्ते एळ्नीर कट्टेयल्लि एळ्नीर कट्टेयल्लि नीवु नोडिद्रे सुमारु ओंदु 60 मेनु इरबहुदु ओ 60 किंत हेच्चे इरबहुदु इष्टु मेनु राइट नाउ सिगुत्ते ಇನ್ನು ಬಹಳಷ್ಟು ಬರೋದಿದೆ ಎಳ್ನೀರು ಅಂದ ತಕ್ಷಣ ಜನ ಸಾಮಾನ್ಯವಾಗಿ ಎಳ್ನೀರು ಕುಡಿದಿರ್ತಾರೆ ರೋಡ್ ಸೈಡ್ ಅಲ್ಲಿ ಅಥವಾ ಇದರಲ್ಲಿ ಎಳ್ನೀರನ್ನ ಎಲ್ಲರೂ ಇಷ್ಟಪಡ್ತಾರೆ ಯಾಕಂದ್ರೆ ಅದು ಒಂದು ಅಮೃತ ಫಲ ಪ್ರತಿಯೊಂದು ಸೀಸನ್ಗೂ ಪ್ರತಿಯೊಂದು ಟೈಮ್ ಅಲ್ಲೂ ತುಂಬಾ ಒಳ್ಳೆಯದು ಅದು ದೇಹಕ್ಕೆ ಹಾಗಾಗಿ ಎಲ್ಲ ಏಜ್ ಗ್ರೂಪ್ ಅವರಿಗೂ ಸೂಟ್ ಆಗುವಂತ ಒಂದು ಪೇಯ ಅದು ಹಾಗಾಗಿ ಎಳ್ನೀರನ್ನ ಕುಡಿದಿರ್ತಾರೆ ಆದ್ರೆ ಎಳ್ನೀರ್ ಕಟ್ಟೆಯಲ್ಲಿ ಅದರಲ್ಲೇ ಒಂದು ಸಣ್ಣ ಹೊಸ ಆವಿಷ್ಕಾರ ಅಂತ ಹೇಳಬಹುದು ಏನು ಅಂದ್ರೆ ಅದರ ಗಂಜಿ ಮತ್ತೆ ನೀರನ್ನ ಬಳಸಿ ಇಲ್ಲಿ ಶೇಕ್ಸ್ ನ ಮಾಡ್ತೀವಿ ಎಲ್ಲ ನ್ಯಾಚುರಲ್ ನಮ್ಮಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಆಡೆಡ್ ಕಲರ್ಸ್ ಎಲ್ಲ ಯಾವುದೂ ಇರೋದಿಲ್ಲ ಪ್ರತಿಯೊಂದು ನ್ಯಾಚುರಲ್ ಸೀಸನಲ್ ಫ್ರೂಟ್ಸ್ ನ ಬಳಸ್ತೀವಿ ಎಲ್ಲ ತರಹದ ಫ್ರೂಟ್ಸ್ ಸಹ ನಮ್ಮಲ್ಲಿ ಸಿಗುತ್ತೆ ಆ ಫ್ರೂಟ್ಸ್ ಗೆ ಎಳ್ನೀರಿನ ಗಂಜಿಯೊಂದಿಗೆ ಬೆರೆಸಿ ಮಾಡುವಂತ ಒಂದು ಪೇಯ ಇದು ಇದರಲ್ಲಿ ನಿಮಗೆ ಡ್ರಿಂಕಿಂಗ್ ಇದೆ ಲೈಕ್ ಈಟಬಲ್ ಕೂಡ ಇದೆ ಸುಮಾರು ವೆರೈಟಿ ಇದೆ ಪಾನಿಪುರಿಯಿಂದ ಹಿಡಿದು ನಿಮಗೀಗ ಹೇಗೂ ಮಳೆ ಚಳಿ ಶುರು ಆಗ್ತಾರೋ ಅಂತ ಟೈಮು ಈ ಟೈಮಲ್ಲಿ ಕೂಡ ಎಳ್ನೀರ್ ಕಟ್ಟೆಗೆ ಬರ್ಬೋದಾದಂಥ ಸುಮಾರು ರೆಸಿಪಿಗಳು ನಮ್ಮ ಎಳ್ನೀರ್ ಕಟ್ಟೆಯಲ್ಲಿ ಸಿಗುತ್ತೆ ಸೊ ಈಗ ಏನು ನೀವು ಮೆನ್ಯೂನಲ್ಲಿ 60 ಐಟಮ್ಸ್ ತೋರಿಸಿದ್ರೆ ಇದೆಲ್ಲವಕ್ಕೂ ಕೂಡ ಎಳ್ನೀರನ್ನು ಯೂಸ್ ಮಾಡ್ತೀರಾ 100% ಎಳ್ನೀರ್ ಕಟ್ಟೆಯ ಮೇನ್ ಉದ್ದೇಶ ಅದೇ ಎಳ್ನೀರಿಂದ ಮಾಡುವಂಥದ್ದು ನ್ಯಾಚುರಲ್ ಆಗಿ ಮಾಡುವಂಥದ್ದು ಹೆಲ್ತ್ಗೆ ಬೆನಿಫಿಟ್ ಆಗಲಿ ಅಂತ ಹೇಳಿ ಮಾಡುವಂಥ ಪದಾರ್ಥಗಳು ಮಾತ್ರ ನಿಮಗೆ ಎಳ್ನೀರ್ ಕಟ್ಟೆಯಲ್ಲಿ ಸಿಗುತ್ತೆ ತುಂಬ ಕ್ಯೂರಿಯಾಸಿಟಿ ಆಗ್ತದೆ ಸೊ ಇಲ್ಲಿಗೆ ಬಂದಂಥ ಒಂದು ಕಸ್ಟಮರ್ಸ್ ತುಂಬ ಜಾಸ್ತಿ ಕೇಳೋದು ಯಾವುದು ನಮ್ಮ ಶಾಪಲ್ಲಿ ಎಲ್ಲದನ್ನು ತಗೊಳ್ತಾರೆ ಯಾಕಂದರೆ ಒಬ್ಬೊಬ್ಬರದ್ದು ಚಾಯ್ಸು ಒಂದೊಂದು ಥರ ಇರುತ್ತೆ ವಿ ಹ್ಯಾವ್ ಸೋ ಮೆನಿ ವೆರೈಟೀಸ್ ಇರೋದ್ರಿಂದ ಎಲ್ಲ ಥರ ಕಸ್ಟಮರ್ಸ್ನೂ ನಾವು ರೀಚ್ ಮಾಡ್ತೀವಿ ಆದರೆ ತುಂಬ ಬಹಳಷ್ಟು ಇಷ್ಟಪಡೋದು ಅಂತಂದರೆ ಎರಡು ಒಂದು ನಮ್ಮ ನ್ಯಾಚುರಲ್ ಶೇಕ್ ಯಾಕಂದರೆ ಅದು ಒಂದು ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ ಎಳ್ನೀರದು ಯಾಕಂದರೆ ಅದರಲ್ಲಿ ಯಾವುದೂ ಆ್ಯಡೆಡ್ ಫ್ರೂಟ್ ಫ್ಲೇವರ್ಸ್ ಇರೋದಿಲ್ಲ ಇನ್ನೊಂದು ನಮ್ಮ ಕಟ್ಟೆಯ ಸ್ಪೆಷಲ್ ಅದು ಕೂಡ ತಗೋತಾರೆ ಮತ್ತು ಯೂತ್ಸ್ ಬಂದಾಗ ಅವರು ತುಂಬ ಇಷ್ಟಪಡುವಂಥದ್ದು ನಮ್ಮ ಪಾನಿಪುರಿ ಎಳ್ನೀರಲ್ಲೇ ನಮ್ಮ ಪಾನಿ ನಾವು ಮಾಡಿರೋದ್ರಿಂದ ತುಂಬ ಸೇಫ್ ಪೇರೆಂಟ್ಸ್ಗೂ ಮಕ್ಕಳು ಯಾವ ಕಡೆ ಎಲ್ಲಿ ಯಾವ ನೀರಲ್ಲಿ ಪಾನಿಪುರಿ ತಿನ್ಕೊಂಡ್ಬಂದ್ರು ಅನ್ನೋ ಒಂದು ಗಿಲ್ಟ್ ಇರೋದಿಲ್ಲ ಸೊ ಹಾಗಾಗಿ ಅದು ತಗೋತಾರೆ ಮತ್ತು ಸ್ಯಾಂಡ್ವಿಚ್ ನಮ್ಮಲ್ಲಿ ಸ್ಯಾಂಡ್ವಿಚ್ ಕೂಡ ಕೊಕೊನಟ್ ಮೇಯೋನೀಸ್ನ ಬಳಸಿ ಮಾಡುವಂಥ ಸ್ಯಾಂಡ್ವಿಚ್ಗಳು ಸ್ಯಾಂಡ್ವಿಚ್ ಮತ್ತು ನಮ್ಮ ಬ್ರೆಡ್ಗಳು ಕೂಡ ಎಳ್ನೀರಲ್ಲೇ ಮಾಡುವಂಥ ಬ್ರೆಡ್ಗಳು ಬರ್ತಾ ಇದೆ ಹೌದು ಹೌದು ಹಾಗಾಗಿ ಸುಮಾರು ಹೇಳದ್ನಲ್ಲ ನಿಮ್ಗೆ ಇಲ್ಲಿ ಏನೇ ಬಂದರೂ ಮೋಮೋಸ್ ಇದೆ ಮೋಮೋಸ್ ಕೂಡ ಎಳ್ನೀರಿನ ಒಂದು ಬೇಸಲ್ಲೇ ಮಾಡಿರೋವಂಥದ್ದು ಇಲ್ಲಿ ಸಿಗೋ ಮೋಮೋಸ್ ನೀವು ಬೇರೆ ಕಡೆ ಟ್ರೈ ಮಾಡಿರ್ಬೋದು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಯು ಕ್ಯಾನ್ ಟ್ರೈ ಸೊ ಕಂಪ್ಲೀಟ್ಲಿ ಹೆಲ್ದಿ ಅಂತ ಹೇಳ್ಬೋದು ಸೊ ಬಾಡಿಗೂ ಕೂಡ ತಂಪು ಎಳ್ನೀರನ್ನು ಯೂಸ್ ಮಾಡೋದ್ರಿಂದ ಸೊ ಪಾನಿಪುರಿ ಕೂಡ ಅಂದರೆ ಪಾನಿನ ಕೂಡ ಇಲ್ಲಿ ಎಳ್ನೀರಲ್ಲಿ ಯೂಸ್ ಮಾಡಿ ಎಳ್ನೀರಲ್ಲಿ ಬಳಸ್ತಾರೆ ಅಂತ ಹೇಳಿದ್ರು ಸೊ ಇಲ್ಲಿ ಸಿಗುವಂಥ ಕಂಪ್ಲೀಟ್ ಏನು ರೆಸಿಪೀಸ್ ಇರುತ್ತೆ ಎಲ್ಲವನ್ನು ಕೂಡ ಎಳ್ನೀರು ಬೇಸ್ ಆಗಿರುತ್ತೆ ಸೊ ಅದರಿಂದಲೇ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗ್ತಿದೆ ಹೇಗೆ ಮಾಡ್ತಾರೆ ಎಳ್ನೀರಿಂದ ಈ ಒಂದು ಡಿಶಸ್ನ ಅಂತ ಸೊ ಮೇಡಮ್ ನೋಡ್ಕೊಬರ್ಬೋದು ಹೊರಗಡೆ ಹೇಗೆ ಖಂಡಿತ ಖಂಡಿತ ಡೆಫಿನೆಟ್ಲಿ ಮತ್ತೆ ಬನ್ನಿ ಮತ್ತೆ ಇನ್ಯಾಕೆ ತಡ ಸೊ ಕಲ್ಪವೃಕ್ಷ ಅಂತ ಹೇಳ್ತಾರೆ ಸೊ ಕಲ್ಪವೃಕ್ಷದ ಪ್ರತಿಯೊಂದು ಭಾಗವನ್ನು ಎಲ್ಲರೂ ಕೂಡ ಯೂಸ್ ಮಾಡೇ ಮಾಡ್ತಾರೆ ಅದರಂತೆ ಎಳ್ನೀರನ್ನು ಎಲ್ಲರೂ ಕೂಡ ಯೂಸ್ ಮಾಡ್ತೀವಿ ಸೊ ಸಮ್ಮರ್ ಅಂದರೆ ಎಳ್ನೀರನ್ನು ತುಂಬ ಇಷ್ಟಪಡ್ತೀವಿ ಸೊ ಎಳ್ನೀರಲ್ಲಿ ಯೂಸ್ ಮಾಡಿಕೊಂಡು ಇಷ್ಟು 60 ವೆರೈಟೀಸ್ನ ಇಲ್ಲಿ ಮಾಡ್ತಾರೆ ಅಂದರೆ ಸೊ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಎಸ್ ನಾನು ಎಳ್ನೀರ್ ಕಟ್ಟೆ ಒಳಗಡೆ ಬಂದಿದ್ದೀನಿ ಈಗ ಸೊ ಇಲ್ಲಿ ಸಾಕಷ್ಟು ಅಂದರೆ ತಯಾರಿ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿಯಾಗಿ ಇಲ್ಲಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಆಗ್ಲೇ ಎಳ್ನೀರ್ ಕಟ್ಟೆ ಸ್ಪೆಷಲ್ ಅಂತ ಹೇಳಿದ್ರು ಸೊ ಅದನ್ನೇ ಈಗ ರೆಡಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೂ ಮುಂಚೆ ಇಲ್ಲಿ ಯಾವ ರೀತಿಯಾಗಿದೆ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಸೊ ಇಲ್ಲಿ ಎಳ್ನೀರ್ ಶೆಲ್ಸ್ನ ನೋಡ್ಬೋದಾಗಿದ್ದು ಇದು ಕಂಪ್ಲೀಟ್ ಖಾಲಿ ಇದೆ ಸೊ 1 hour ಬಿಫೋರ್ ಅಷ್ಟೇ ಇದನ್ನು ರೆಡಿ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿ ಬಂದಂಥ ಕಸ್ಟಮರ್ಸ್ಗೆ ಸಡನ್ಲಿ ಕೊಡಬೇಕಲ್ವಾ ಸೊ ಹಾಗಾಗಿ ಇನ್ನು ನನ್ನ ಬಲಗಡೆ ನೋಡೋದಾದರೆ ಇಲ್ಲಿ ಸಪ್ರೇಟಾಗಿ ಎಳ್ನೀರು ಹಾಗೆಯೇ ಎಳ್ನೀರು ತಿರುಳನ್ನು ಕೂಡ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದಾರೆ
ಸೊ ಕಂಪ್ಲೀಟ್ಲಿ ನೀಟಾಗೂ ಕೂಡ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೋಡ್ಬೋದು. ಸೊ ಕೇಳೋಣ, ಇಲ್ಲಿನ ಓನರ್ನ ಕೇಳೋಣ. ಸೊ ಯಾವ ರೀತಿಯಾಗಿ ಇಲ್ಲಿ ತಯಾರು ಮಾಡ್ತಾರೆ ಅಂತ. ಸೊ ಎಳ್ನೀರ್ ಕಟ್ಟೆ ಸ್ಪೆಷಲ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಮೇಡಮ್ ನೀವು? ಸೊ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ? ಸೊ ಇದು ಕಟ್ಟೆ ಸ್ಪೆಷಲ್. ನಮ್ಮ ಕಟ್ಟೆ ಸ್ಪೆಷಲ್ಗೆ ಕಾಯಿ ಏನು ಬೇಕು ಅದು ಗ್ರೈಂಡ್ ಆಗಿ ಶೇಕ್ ರೆಡಿ ಇದೆ. ಶೇಕ್ಗೆ ಇವಾಗ ನೋಡ್ಬೋದು ನೀವು, ತ್ರೀ ಟೈಪ್ಸ್ ಆಫ್ ಫ್ರೂಟ್ಸ್ನ ನಾವು ಯೂಸ್ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ಪೈನಾಪಲ್ ಇದೆ, ಗ್ವಾವಾ ಇದೆ, ಮತ್ತು ಆ್ಯಪಲ್ ಇದೆ. ಸೀಸನಲ್ ಫ್ರೂಟ್ಸ್ ಏನೇ ಬಂದ್ರೂ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ಇದು ಟಾಪಿಂಗಿಗೆ ಹೆಚ್ಚಿಟ್ಟಿದ್ದಾರೆ. ಇದೇನು ಅಂತ ಕ್ಯೂರಿಯಸ್ ಆಗಿದ್ದರೆ, ಇದು ನಮ್ಮ ಎಳ್ನೀರಲ್ಲೇ ಮಾಡಿರುವಂಥ ಮ್ಯಾಂಗೋ ಆ್ಯಂಡ್ ಬ್ಲೂಬೆರಿಯ ಕಾಂಬಿನೇಷನ್ ಇರುವಂಥ ಜೆಲ್ಲಿ. ಸೊ ಇದನ್ನು ನೀವೇ ತಯಾರಿಸ? ಹೌದು, ಇಲ್ಲಿ ಇಲ್ಲಿ ಹೌದು, ಇಲ್ಲಿ ಫ್ರೆಶ್ ಆಗಿ ಎವ್ರಿ ಡೇ ಇದನ್ನ ತಯಾರು ಮಾಡ್ತಾರೆ. ಬೆಳಗ್ಗೆ ಬಂದ ತಕ್ಷಣ ಇದೆಲ್ಲ ಅವ್ರದ್ದು ತಯಾರಿಗಳನ್ನ ಮಾಡ್ಕೋತಾರೆ. ಇದು ಎಳ್ನೀರದೇ ಜೆಲ್ಲಿ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಮತ್ತೆ ಹೆಲ್ದಿ ಕೂಡ. ಜೆಲ್ಲಿಯಲ್ಲಿ ಕೂಡ ಯಾವ ಥರದ್ದೇ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ ಇದರಲ್ಲಿ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲ. ಇದು ಬ್ಲೂಬೆರಿ ಮತ್ತು ಮ್ಯಾಂಗೋದು ರಿಯಲ್ ಫ್ರೂಟ್ನ ಮಾಡಿರುವಂಥ ಒಂದು ಜೆಲ್ಲಿ. ಸೊ ಇದು ಕಟ್ಟಾಗಿರುವಂಥ ಕಾಯಿ ಅಥವಾ ಗಂಜಿ ಏನಿದೆ ಅದು ಕೂಡ ಇದೆ. ಇದಿಷ್ಟನ್ನು ಈಗ ಶೇಕ್ಸ್ ಜೊತೆ ಹೋಗಿ ಟಾಪಿಂಗ್ಸ್ ಅಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಇದನ್ನು ಜನಕ್ಕೆ ಸರ್ವ್ ಮಾಡ್ತೀವಿ. ನೋಡ್ಬೋದು ಅದು ಏನದು ಕಂಪ್ಲೀಟ್. ಅದು ನಾವು ಕಾಯಿ ಮತ್ತು ಎಳ್ನೀರನ್ನು ಗ್ರೈಂಡ್ ಮಾಡಿಕೊಂಡಿರುವಂಥದ್ದು. ಸೊ ಎಳ್ನೀರು ಮತ್ತು ಕಾಯಿ ಅಷ್ಟೇ. ಸೊ ಅದು ಕಾಯಿ ತಾನೇ ಹಾಲು ಬಿಟ್ಕೊಳ್ಳೋದ್ರಿಂದ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಮಿಲ್ಕಿನ ಅವಶ್ಯಕತೆ ಇಲ್ಲ. ಸೊ ಎಳ್ನೀರು ಕಟ್ಟೆಗೆ ಬಂದರೆ ಯಾರು ಹಾಲು ಪದಾರ್ಥಗಳು ತಗೊಳ್ಳಲ್ಲ, ಯಾರು ತುಂಬ ಡಯಟ್ ಕಾನ್ಷಿಯಸ್ ಇದ್ದಾರೆ, ಅಥವಾ ಕೆಲವ್ರಿಗೆ ಮಿಲ್ಕಿಂದ ಪ್ರಾಬ್ಲಮ್ ಇರುತ್ತೆ ಡೈಜೆಷನ್ಗೆ, ಲೈಕ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತಾರೆ, ಅವರಿಗೆಲ್ಲ ಇಲ್ಲಿ ತುಂಬ ಬೆನಿಫಿಷಿಯಲ್ ಆಗಿದೆ. ಅವ್ರು ಲೈಫ್ ಲಾಂಗ್ ಕುಡಿಯೋಕೆ ಆಗಲ್ವಾ ಮಿಲ್ಕ್ ಶೇಕ್ ಅಂದರೆ ಇಲ್ಲಿ ಬರ್ಬೋದು. ವೇಗನ್ ಶೇಕ್ ಇದು, ಯಾರಾದರೂ ವೇಗನ್ ಇರೋರು ಯೂಸ್ ಮಾಡ್ತಾರೆ ಅಂದರೆ, ಸೊ ನಮ್ಮಲ್ಲಿ ಸಿಗುವಂಥ ಪ್ರತಿಯೊಂದೂ ವೇಗನ್ ಇದೆ. ಸೊ ವೇಗನ್ ಇಷ್ಟಪಡೋರು ಎಳ್ನೀರು ಕಟ್ಟೆಯಲ್ಲಿ ಆರಾಮಾಗಿ ಗಿಲ್ಟ್ ಫ್ರೀ ಆಗಿ ಅವ್ರಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ತಿನ್ಬೋದು. ಸೊ ಆರೋಗ್ಯಕ್ಕೆ ಕಂಪ್ಲೀಟ್ ಆಗಿ ಒಳ್ಳೇದು ಅಂತ ಹೇಳ್ಬೋದು ಈ ತರದ ಒಂದು ಶೇಕ್ ಅನ್ನ ಕುಡಿದ್ರೆ. ಸೊ ಇಷ್ಟು ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ. ಸೊ ಇನ್ನ ಯಾಕೆ ಮ್ಯಾಮ್ ಮತ್ತೆ ಇನ್ಯಾಕೆ ವೇಟ್ ಮಾಡಿಸ್ತಿದ್ರೆ ನಮ್ಮನ್ನ? ಸ್ಟಾರ್ನ ಓಕೆ. ಸೊ ಎಷ್ಟು ವರ್ಷ ಆಯಿತು ಅದು ನಾನು ಶುರು ಮಾಡಿ? ಎಳ್ನೀರು ಕಟ್ಟೆ ಬ್ರ್ಯಾಂಡ್ ಸ್ಟಾರ್ಟ್ ಆಗಿ ಸುಮಾರು 1.5 ವರ್ಷ ಆಗಿದೆ. ಓಕೆ. ಸೊ ನಮ್ಮ ಒಂದು ಎಳ್ನೀರು ಕಟ್ಟೆಗೆ 1.5 ವರ್ಷ ಲೆಕ್ಕ. ಸೊ ಅಷ್ಟರಲ್ಲಿ ತುಂಬ ಕಡಿಮೆ ವರ್ಷದಲ್ಲೇ ತುಂಬ ಚೆನ್ನಾಗಿ ಫೇಮಸ್ ಆಗಿದೆ ಅನ್ಸುತ್ತೆ ಅಲ್ವಾ? ಅದು ಜನರ ರೆಸ್ಪಾನ್ಸ್ ಅಷ್ಟೇ, ತುಂಬ ಬೇಗ ರೆಸ್ಪಾನ್ಸ್ ಸಿಕ್ತು ನಮಗೆ. ಓಕೆ. ಸೊ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಗಾರ್ನಿಶಿಂಗ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಕಂಪ್ಲೀಟ್ ಇಲ್ಲೇ ಜಲ್ಲಿನ ಕೂಡ ತಯಾರು ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಅದು ಎಳ್ನೀರಿಂದಾನೇ ತಯಾರು ಮಾಡ್ತಾರೆ ಅಂತ. ಸೊ ತುಂಬ ಹೆಲ್ದಿ ಅಂತಲೂ ಹೇಳ್ತಿದ್ರು. ಸೊ ಯಾರು ಎಳ್ನೀರನ್ನು ಸಮ್ಮರಲ್ಲಿ ಕುಡಿತಾರೆ, ಸೊ ವಿಂಟರಲ್ಲಿ ಇಷ್ಟಪಡಲ್ಲ ಅಂತ ಹೇಳ್ತಾರೆ, ಸೊ ಅದಕ್ಕೂ ಕೂಡ ಕೇಳೋಣ. ಸೊ ಈಗ ಯೂಶ್ವಲಿ ಸಮ್ಮರ್ ಅಂತ ಕೂಡಲೇ ಎಳ್ನೀರನ್ನ ಪ್ರಿಫರ್ ಮಾಡ್ತಾರೆ ಎಲ್ಲರೂ. ಸೊ ಈಗ ವಿಂಟರ್ ಹತ್ರ ಬರ್ತಾ ಇದೆ, ಸೊ ತುಂಬ ಜನ ಎಳ್ನೀರು ಕುಡಿಯೋದಕ್ಕೆ ಇಷ್ಟಪಡಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಸೊ ಈ ಸೀಸನಲ್ಲಿ ಆ್ಯಕ್ಚುಲಿ ಎಳ್ನೀರು ಯಾವ ಸೀಸನಲ್ಲಾದರೂ ಕುಡಿಬಾರ್ದು ಅನ್ನೋದು ಇಲ್ಲ, ಯಾಕಂದರೆ ನಾವು ಐಸ್ ಕ್ಯೂಬ್ಸ್ನ ತುಂಬ ಆ್ಯಡ್ ಮಾಡಲ್ಲ, ಜಸ್ಟ್ ಮಾಡ್ರೇಟಾಗಿ ಕಾಯಿ ಹೀಟ್ ಆಗುತ್ತೆ ಗ್ರೈಂಡ್ ಮಾಡಿದಾಗ ಅನ್ನೋಕ್ಕೆ, ಅದರ ಒಂದು ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಕ್ಯೂಬ್ಸ್ ಯೂಸ್ ಮಾಡ್ತೀವಿ. ಈವನ್ ಕ್ಯೂಬ್ಸ್ ಕೂಡ ಎಳ್ನೀರದೇ ಆಗಿರೋದ್ರಿಂದ ಅದರಲ್ಲೂ ಯಾವ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾಗಿ ಸಮ್ಮರಲ್ಲಿ ವಿಂಟ್ರಲ್ಲಿ ಎರಡು ಟೈಮಲ್ಲೂ ಈ ಡೆಸರ್ಟ್ನ ನಾವು ಪ್ರಿಫರ್ ಮಾಡ್ಬೋದು. ಅದರ ಜೊತೆಗೆ ನಮಗೆ ಹಾಟ್ ಸರ್ವ್ಸ್ ಕೂಡ ತುಂಬ ಇದೆ ಎಳ್ನೀರಲ್ಲಿ. ಎಳ್ನೀರು ಕಟ್ಟೆಗೆ ಬಂದರೆ ಸಮ್ಮರ್ಗೆ ಮುಗಿದ ಮೇಲೆ ವಿಂಟರ್ಗೆ ಹಾಟ್ ಸರ್ವ್ಸ್ ಇದೆ, ಮೋಮೋಸ್ ಇದೆ, ಪಾನಿಪುರಿ ಇದೆ, ಸ್ಯಾಂಡ್ವಿಚ್ ಇದೆ, ಎರಡು ಥರ ಸೂಪ್ ಇದೆ, ಅಂದರೆ ಒಂದು ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿ ಹೋಗ್ತಾ ಇದೆ, ಇನ್ನೊಂದು ಶಾರ್ಟ್ಲಿ ಬರ್ತಾ ಇದೆ. ಹೌದು, ಎಳ್ನೀರದ ಸೂಪ್, ಒಂದು ಶೊರ್ಬಾ ಥರ, ಇನ್ನೊಂದು ಥಿಕ್ ಸೂಪ್ ಬರ್ತಾ ಇದೆ. ಅದರ ಜೊತೆಗೆ ಪಾಸ್ತಾಸ್ ಆ್ಯಡ್ ಆನ್ ಆಗ್ತಾ ಇದೆ. ಆಮೇಲೆ ಇದೆಲ್ಲದರ ಜೊತೆ ಒಂದು ಚಿಲ್ಡ್ ಕ್ರೀಮಿ ಮಟ್ಕಾ ಅಂತ ಬರುತ್ತೆ ನಮ್ಮದು, ಕುಲ್ಫಿ ಬದಲು ಅದನ್ನು ಕೂಡ ಜನ ಪಾರ್ಟೀಸ್ಗೆ ಪ್ರಿಫರ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಇರೋದ್ರಿಂದ ಜೊತೆಗೆ ಇದೆಲ್ಲ ಅಲ್ಲದೆ ಇಡ್ಲಿ, ಇಡ್ಲಿ ಈಸ್ ಆಲ್ವೇಸ್ ಹೆಲ್ದಿ. ಸೊ ಇಡ್ಲಿ ಕೂಡ ಇದೆ, ಅದು ಕಾಯಲ್ಲೇ ಮಾಡುವಂಥ ಇಡ್ಲಿ, ಕಾಯಲ್ಲೇ ಮಾಡುವಂಥ ಪಡ್ಡು ಇದೆ, ಪಡ್ಡು ಕೂಡ ಇರೋದ್ರಿಂದ ಅದರಲ್ಲಿ ಚಾಕ್ಲೇಟ್ ಪಡ್ಡು, ನಿಮಗೆ ಚೀಸ್ ಪಡ್ಡು ಅದರಲ್ಲೂ ಕೂಡ ವೆರೈಟಿ ಇದೆ. ಹಾಗಾಗಿ ಇದೆಲ್ಲ ಇರೋದ್ರಿಂದ ನಮ್ಮ ವಿಂಟರ್ಗೂ ನಮಗೆ ಅಂಥ ಚಾಲೆಂಜ್ ಇಲ್ಲ ಅನ್ಕೋತೀನಿ. ಸೊ ವಿಂಟರಲ್ಲಿ ಕೂಡ ಹೆಲ್ದಿ ಫುಡ್ ತಿನ್ನಬೇಕು ಅಂದರೆ ಆರಾಮಾಗಿ ಎಳ್ನೀರು ಕಟ್ಟೆಗೆ ಬರಬಹುದು. ಇಲ್ಲಿ ವಿಂಟರಿಗೆ ಆಪ್ಟ್ ಆಗಿರುವಂಥ ಬಹಳಷ್ಟು
ವೆರೈಟಿ ಆಫ್ ರೆಸಿಪೀಸ್ ಅವ್ರಿಗೆ ಸಿಗುತ್ತೆ. ಸೊ ಇವ್ರು ಹೇಳ್ತಾ ಇರುವಂತ ಪ್ರಕಾರ ಮಳೆಗಾಲ ಬಂತು ಅಂತ ಎಳ್ನೀರು ಕುಡಿದೇ ಇರುವಂತವ್ರು ಕೂಡ ಏನು ದೂರ ಆಗ್ಬೇಕಾಗಿಲ್ಲ. ಯಾಕಂದ್ರೆ ಮಳೆಗಾಲಕ್ಕೆ ಆಪ್ಟ್ ಆಗುವಂತ ಒಂದಷ್ಟು ವೆರೈಟೀಸ್ ಕೂಡ ಈ ಒಂದು ಎಳ್ನೀರ್ ಕಟ್ಟೆಯಲ್ಲಿ ಸಿಗುತ್ತೆ. ಪಾಸ್ತಾ ಇರ್ಬೋದು, ಮೊಮೋಸ್ ಇರ್ಬೋದು, ಇನ್ನು ಸಾಕಷ್ಟು ವೆರೈಟೀಸ್ ತುಂಬಾ ಒಂದು ಹಾಟ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಬನ್ನಿ ಎಳ್ನೀರ್ ಕಟ್ಟೆಗೆ, ನಿಮ್ಗೆ ಇಷ್ಟವಾದಂತ ಒಂದು ವೆರೈಟಿ ತಿನಿಸನ್ನ ನೀವು ಕೂಡ ತಿಂದು ಎಂಜಾಯ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ, ಸೊ ಕಂಪ್ಲೀಟ್ ಡಿಲಿಷಿಯಸ್ ಆಗಿ ಗಾರ್ನಿಶಿಂಗ್ ಮಾಡ್ತಿದ್ದಾರೆ. ಸೊ ಸಕ್ಕತ್ತಾಗಿದೆ. ಕಂಪ್ಲೀಟ್ ಫ್ರೂಟಿಂದ ಜೊತೆಲಿ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಐಸ್ ಕ್ರೀಮ್ ಇದೆ ಆ್ಯಂಡ್ ಒಳಗಡೆ ಈಗಾಗಲೇ ಮೇಡಮ್ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸೊ ಎಳ್ನೀರು ಹಾಗೆಯೇ ಜಲ್ಲೀಸ್, ಸೊ ಸಾಕಷ್ಟು ಒಂದು ಐಟಮ್ ಈಗಾಗಲೇ ಅದರೊಳಗಡೆ ಸೇರಿಕೊಂಡಿದೆ. ನಾನಂತೂ ತಿನ್ನೋಕೆ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇನ್ನೂ ಏನು ಆ್ಯಡ್ ಮಾಡಲಿಕ್ಕಿದ್ದಾರೆ? ಅದು ಫೈನಲ್ ಟಚಪ್, ಅದು ಚಾಕ್ಲೇಟ್ ಸಿರಪ್ ಬರುತ್ತೆ, ಅದು ಆಪ್ಷನಲ್. ಇಲ್ಲ ನಮಗೆ ಕಂಪ್ಲೀಟ್ ಹೆಲ್ದಿ ಬೇಕು, ಚಾಕ್ಲೇಟ್ ಸಿರಪ್ ಬೇಡ ಅಂತ ಎಲಿಮಿನೇಟ್ ಮಾಡೋರಿಗೆ, ಬಟ್ ಟೇಸ್ಟ್ ಬಡ್ಸ್ ಆಕ್ಟಿವೇಟ್ ಆಗಿರೋರು ಸ್ವಲ್ಪ ನಮಗೆ ಟೇಸ್ಟಿ ಆಗಬೇಕು, ಯೂತ್ಸ್ ಇರ್ಬೋದು, ಸಣ್ಣ ಮಕ್ಳು ಇರ್ಬೋದು, ಅವ್ರಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ ಇದು ಒಂದು ಚಾಕ್ಲೇಟ್ ಸಾಸ್ನ ಯೂಸ್ ಮಾಡ್ತೀವಿ. ಅದು ಡಾರ್ಕ್ ಚಾಕ್ಲೇಟ್ ಆಗಿರೋದ್ರಿಂದ ಮಕ್ಳಿಗೆ ಅದರಲ್ಲೂ, ಹಾಂ ಹೌದು, ಅದರಲ್ಲೂ ಕೂಡ ಕೆಲವೊಂದು ಹೆಲ್ದಿ ಬೆನಿಫಿಷಿಯನ್ಸ್ ಇದೆ. ಸೊ ಇಟ್ಸ್ ಆಪ್ಷನಲ್, ಬೇಡ ಅನ್ನೋರು ಎಲಿಮಿನೇಟ್ ಮಾಡ್ಕೋಬಹುದು. ಸೊ ಇದು ತುಂಬಾನೇ ಪ್ರಿಫರ್ ಮಾಡೋದು ಕಸ್ಟಮರ್ಸ್. ಕಟ್ಟೆ ಸ್ಪೆಷಲ್ ತುಂಬಾನೇ ಹೋಗುತ್ತೆ, ಯಾಕಂದ್ರೆ ಅದರಲ್ಲಿ ರಿಯಲ್ ಫ್ರೂಟ್ಸ್ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಇದೆ, ಐಸ್ ಕ್ರೀಮ್ಸ್ ಇದೆ, ಜಲೀಸ್ ಇದೆ. ಸೊ ಇನ್ನ ಬೌಲ್ ದೇ ಗೆಟ್ ಎವ್ರಿಥಿಂಗ್ ಇನ್ ಒನ್ ಪಾಟ್ ಅನ್ನೋದಕ್ಕೆ ಜನ ಅದಕ್ಕೆ ಬಹಳಷ್ಟು ಹೋಗ್ತಾರೆ. ಸೊ ಆಗ್ಲೇ ಹೇಳ್ತಾ ಇದ್ರಿ ಎಷ್ಟು ವರ್ಷ ಆಯ್ತು ಇದು ಸ್ಟಾರ್ಟ್ಅಪ್ ಆಗಿ, ಅಂಡ್ ಈ ಕಾನ್ಸೆಪ್ಟ್ ನೇ ತಗೊಳ್ಳೋದಕ್ಕೆ ನಿಮ್ಗೆ ಹೇಗೆ ಐಡಿಯಾ ಬಂತು ಅಂದ್ರೆ, ಅಂದ್ರೆ ಒಂದು ಇಷ್ಟು ಗ್ರೂಪ್ ಆಫ್ ಫ್ರೆಂಡ್ಸ್ ನಾವು ಕುತ್ಕೊಂಡು ಮಾಡಬೇಕು ಅಂತ ಅನ್ಕೊಂಡಿದ್ದು. ಸೊ ಹಾಗಾಗಿ ಅದು ಮಾಡೋವಾಗ ನಾವು ಒಂದು ಕಾನ್ಸೆಪ್ಟ್ ಯಾವುದಾದ್ರೂ ಹೆಲ್ದಿ, ಯಾಕಂದ್ರೆ ನಾವು ಕುತ್ಕೊಂಡು ಮಾತಾಡಿದ್ದೆ ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮಲ್ಲಿ ಏನಾದರೂ ಹೆಲ್ದಿ ಜನಕ್ಕೆ ಪ್ರಿಫರ್ ಮಾಡಬೇಕು, ನಮ್ಮ ಮನೆಯಲ್ಲಿ ನಾವು ಯಾವ ಥರ ಕುಕ್ ಮಾಡಿ ಕೊಡ್ತೀವಿ ಆ ಥರ ಕಸ್ಟಮರ್ಸ್ ಕೊಡಬೇಕು ಅನ್ನೋ ಯೋಚನೆ ಬಂದಾಗ ಹೆಲ್ದಿ ಅಂದಾಗ ಎಳ್ನೀರು, ಎಳ್ನೀರಲ್ಲಿ ಏನು ಮಾಡ್ಬೋದು ಮತ್ತು ಅದಕ್ಕೆ ಒಂದು ಫ್ಲೇವರ್ ಕೊಡೋಣ, ಹೀಗೆ ಒಬ್ಬೊಬ್ಬರು ಒಂದೊಂದು ಐಡಿಯಾ ಎಲ್ಲ ಕೊಟ್ಟಮೇಲೆ ಆ ಒಂದೆಲ್ಲ ಸೇರಿ ಒಂದು ಎಳ್ನೀರು ಕಟ್ಟೆ ಅನ್ನೋದು. ಸೊ ಕರೋನಾ ತುಂಬ ಜನಕ್ಕೆ ಮಾರಕ ಆಗಿತ್ತು, ಬಟ್ ನಿಮಗೆ ಉಪಯೋಗ ಆಗಿದೆ ಈ ರೀತಿಯಲ್ಲಿ 100%. ಆ ಟೈಮಲ್ಲಿ ಜನ ಹೊರಗೆ ಬಂದು ಏನು ತಿನ್ನೋಕ್ಕೂ ಹೆದರ್ತಾ ಇದ್ದಂಥ ಟೈಮಲ್ಲಿ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಆ ಎನ್ಕರೇಜ್ಮೆಂಟ್ ಬ್ಲೆಸ್ಸಿಂಗ್ಸ್ ಹಾಗೆ ಇರುತ್ತೆ ನಮ್ಮ ಮೇಲೆ ಅಂತ ನಾನು ಭಾವಿಸ್ತೀನಿ. ಸಿಕ್ಕಾಪಟ್ಟೆ ಹೆಲ್ದಿಯಾಗಿ ಆರೋಗ್ಯವಾಗಿ ಇರಬೇಕು ಅಂತ. ಸೊ ಎಳ್ನೀರ್ ಇಂದ ಅಂದರೆ ಕಂಪ್ಲೀಟ್ ಏನು ರೆಸಿಪಿ ಮಾಡ್ತಾರೆ ಅದೆಲ್ಲಕ್ಕೂ ಕೂಡ ಎಳ್ನೀರು ಬೇಸ್ಮೆಂಟ್ ಆಗೇ ಇರುತ್ತೆ ಈ ಒಂದು ಎಳ್ನೀರು ಕಟ್ಟೆಯಲ್ಲಿ. ಸೊ ನೀವು ಕೂಡ ಈ ಮಲ್ಲೇಶ್ವರಂ ಔಟ್ಲೆಟ್ ಅಷ್ಟೇ ಅಲ್ಲ, ಸೊ ಬಸವನಗುಡಿ ಆಗಿರ್ಬೋದು, ಬೇರೆ ಬೇರೆ ಯಾವ ಬ್ರಾಂಚಸ್? ಜಯನಗರ್ ಫುಡ್ ಬ್ಲಾಕಲ್ಲಿದೆ, ಆಮೇಲೆ ಮಲ್ಲೇಶ್ವರಂ ಈಗ ಆಲ್ರೆಡಿ ಇವರು ವಿಸಿಟ್ ಮಾಡಿದ್ದಾರೆ, ಬಸವನಗುಡಿಯಲ್ಲಿದೆ, ಆರ್ ಬಿ ಐ ಲೇಔಟ್ ಜೆ ಪಿ ನಗರಲ್ಲಿದೆ, ಬನಶಂಕರಿಯಲ್ಲಿದೆ. ಇದಲ್ಲದೆ ನೀವು ಹೊರಗಡೆ ಬ್ಯಾಂಗ್ಳೂರು ಹೊರಗಿದ್ರೆ ಸಿಗಲ್ವಾ ಅಂದರೆ ಮೈಸೂರು ಅವ್ರಿಗೆ ಸಿಗುತ್ತೆ, ಯಾಕಂದರೆ ಮೈಸೂರು ವಿಜಯನಗರಲ್ಲಿದೆ. ರೀಸೆಂಟಾಗಿ ತುಮಕೂರಲ್ಲಿ ಓಪನ್ ಆಯಿತು 4th. ಸೊ ಎಸ್ ಐ ಟಿ 9th ಕ್ರಾಸ್ ತುಮಕೂರಲ್ಲಿದೆ. ಇದೆಲ್ಲದರ ಜೊತೆ ಮುಂಬೈಯಲ್ಲಿ ಕೂಡ ಎಳ್ನೀರು ಕಟ್ಟೆ ಇದೆ. ಸೊ ಮುಂಬೈ ಕಾಸ್ ಕೂಡ ಎಳ್ನೀರನ್ನ ಅಲ್ಲಿ ಎಳ್ನೀರು ಕಟ್ಟೆಯಲ್ಲಿ ಟ್ರೈ ಮಾಡ್ಬೋದು. ಸೊ ಎಳ್ನೀರು ಕಟ್ಟೆ, ಸೊ ಕೇಳೋದಕ್ಕೆ ಒಂಥರ ಕಲ್ಚರಲ್ ಫೀಲಿಂಗ್ ಸಿಗುತ್ತೆ ನಮಗೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಡಿಲೀಷಿಯಸ್ ಆಗಿ ಕಾಣಿಸ್ತಿದೆ. ಸೊ ತುಂಬ ಚೆನ್ನಾಗಿ ಗಾರ್ನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಹೇಗಿದೆ ಅಂತ, ಬಿಕಾಸ್ ಇದು ಪ್ರಾಂಪ್ಟ್ ನಾನು ಟೇಸ್ಟ್ ಮಾಡಿ ಹೇಳೋದಲ್ವಾ. ಸೊ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ, ವೆಯ್ಟ್ ಮಾಡಿ. ನಾನು ಫ್ರೂಟಿಂದ ಸ್ಟಾರ್ಟ್ ಮಾಡ್ತೀನಿ ಈಗ. ಪೈನಾಪಲ್ ಮತ್ತು ಸೀಬೆಹಣ್ಣು ತಿಂದ ಈಗ ಈಗ ಒಳಗಡೆ ಇರುವಂಥ ಡೆಲಿಷಿಯಸ್ ನೋಡೋದಕ್ಕೆ ಸಖತ್ತ ಕಾಣಿಸ್ತಿದೆ. ಸೊ ಸೀರಿಯಸ್ಲಿ ನೀವು ಬಂದು ಇಲ್ಲಿ ಟೇಸ್ಟ್ ಮಾಡಲೇಬೇಕು. ಯಾಕಂದ್ರೆ ನೋಡಿನೇ ಹೇಳ್ತಾ ಇದ್ದೀನಿ, ತಿಂದು ಹೇಳ್ತೀನಿ ಕೇಳಿ. ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಇನ್ನೂ ಫ್ಲೇವರ್ ತುಂಬ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಜೊತೆಗೆ ಐಸ್ ಕ್ರೀಮ್, ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ ಇವೆಲ್ಲವೂ ಕೂಡ ಸೇರಿ ಇನ್ನೂ ಟೇಸ್ಟ್ ಹೆಚ್ಚಾಗಿದೆ. ಸೊ ಜೊತೆಗೆ ಎಳ್ನೀರು ಜೊತೆಗೆ ಆ ತಿರುಳೇನಿದೆ ಅದೆಲ್ಲವೂ ಕೂಡ ಮಿಕ್ಸಿಗೆ ಹಾಕಿ ಸೊ ಈ ಒಂದು ಫ್ಲೇವರ್ನ ಕೊಟ್ಟಿದ್ದಾರೆ. ಎಕ್ಸ್ಟ್ರಾಆರ್ಡಿನರಿ ಆಗಿದೆ. ಸೊ ಎಳ್ನೀರು ಕಟ್ಟೆಗೆ ನೀವು ಕೂಡ ವಿಸಿಟ್ ಕೊಟ್ಟು ಸೊ ಈ ಒಂದು ಎಳ್ನೀರು ಕಟ್ಟೆ ಸ್ಪೆಷಲ್ ಏನು ತಿನಿಸಿದೆ ಇದನ್ನು ಟೇಸ್ಟ್ ಮಾಡಲೇಬೇಕು. ಸೊ ನಾನು ಇದು ಪ್ರಾಂಪ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ, ಬಿಕಾಸ್ ನೀವು ಬರಲೇಬೇಕು. ಸೊ ಮಲ್ಲೇಶ್ವರಂ ಅಷ್ಟೇ ಅಲ್ಲ, ಸೊ ಬೆಂಗಳೂರಿನ ಸುತ್ತಮುತ್ತ ಈ ಒಂದು ಔಟ್ಲೆಟ್ಸ್ಗಳಿದ್ದಾವೆ. ಸೊ ಡೆಫಿನೆಟ್ಲಿ ಎಳ್ನೀರು ಕಟ್ಟೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ.